ಹೇಳಿದಾಗ ನನಗೆ ನೆನಪಾಗಿದ್ದು ಮೊಹಮ್ಮದ್ ಜುಬೈರ್ ಅರೆಸ್ಟ್. ನಿನ್ನ ಜಜ್ಮೆಂಟ್ ನನ್ನ ಕಾಪಿ ನೋಡ್ತಿದ್ವಿ ನಾವು. ಒಂದು ಕಡೆ ಡೆಲ್ಲಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಯು ಪಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಒಬ್ಬ ಟಿ ವಿ ಆ್ಯಂಕರ್ ಯಾವುದೋ ಒಂದು ಸುಳ್ಳು ಸುದ್ದಿನ ಹಬ್ಬಿಸ್ತಾನೆ, ಆತನಿಗೆ ಪ್ರೊಟೆಕ್ಷನ್ ಸಿಗುತ್ತೆ, ಪ್ರೀ ಅರೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ ಅರೆಸ್ಟ್ ಮಾಡಿದ ಹಾಗೆ. ಇಲ್ಲಿ ನಮ್ಮಲ್ಲಿ ಚೇತನ್ ಅಹಿಂಸಾ ಅರೆಸ್ಟ್ ಆದರು ಒಂದು ಕೇಸಲ್ಲಿ ನ್ಯಾಯಮೂರ್ತಿಗಳ ವಿರುದ್ಧ ಟೀಕೆ ಮಾಡಿದ್ರು ಅಂತೇಳಿ. ಸೊ ಓಲ್ ಚಿತ್ರಣಗಳು ಏನು ಸರ್, ಈ ಪಿಕ್ಚರ್ಸ್ ಏನು ಒಂದು ವಾಲ್ ಮೇಲೆ ಹಾಕಿದ್ರು ಅಂತೇಳಿ. ಈಗ ಯಾವುದು ನ್ಯಾಯ ಯಾವುದು ಸತ್ಯನ ಬರೆದ್ರೆ ಇವ್ರಿಗೆ ಸಹಿಸೋಕ್ಕಾಗಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಆ ದೇವನೂರು ಮಹಾದೇವ್ ಆರ್ ಎಸ್ ಎಸ್ ಒಂದು ಪುಸ್ತಕ ಬರೆದಿದೆ ಆರ್ ಎಸ್ ಎಸ್ ಹಾಳಾಗಲ್ಲ ಅಂತ. ಹಾಳಾಗಲ್ಲ, ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಫೇಸ್ಬುಕ್ ನಾನು ಫಾಲೋ ಮಾಡ್ತಾ ಇದ್ದೀನಿ, ಅದೇ ಚೇತನ್ ಅವ್ರದ್ದು ಒಂದು ಕಡೆ ಭಾಗ. ನೀವು ಜುಬಾರ್ದು ಹೇಳಿದ್ರ ಇದು ಅಷ್ಟೇ, ಅವರು ಫ್ಯಾಕ್ಟ್ ಚೆಕ್ನ ಏನು ಮಾಡ್ತಿದ್ರು ಅದನ್ನು ಇವರು ಸುಳ್ಳು ಕಾರ್ಖಾನೆಗಳಿಗೆ ತಡೆಯೋಕ್ಕಾಗಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ನಾವು ಬೆಂಗಳೂರಲ್ಲಿ ಮೊನ್ನೆ ಪಠ್ಯಪುಸ್ತಕ ರೋಹಿತ್ ಚಕ್ರತೀರ್ಥನ ಪಠ್ಯಪುಸ್ತಕ ಇದೆಯಲ್ಲ, ಕುವೆಂಪು ಅವಹೇಳನ, ಅಂಬೇಡ್ಕರ್ರು, ಬಸವಣ್ಣ, ನಾರಾಯಣ ಗುರು ಇವರು ಯಾರನ್ನೂ ಬಿಟ್ಟಿಲ್ಲ ಅವನು. ಅದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಅಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಅವನು ಇನ್ಸ್ಟಿಗೇಟ್ ಮಾಡಿ ನೀವು ಹಿಂಗೆ ಯಾರೋ ಕರೆಸಿದ್ದಾರೆ ಈ ಥರ ಸ್ಟೇಟ್ಮೆಂಟ್ ತಗೊಂತಿಂತ ಹೇಳಿದೆ ಅವನೊಬ್ಬನ ಎಳ್ದಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕಿ ಇಬ್ಬರನ್ನ ಅರೆಸ್ಟ್ ಮಾಡಿರಿ, ಹೋರಾಟಗಾರನ್ನ ರೌಡಿ ಶೀಟ್ ಓಪನ್ ಮಾಡ್ತೀರಂದರೆ ಈ ರಿವೆಂಜ್ ಎಷ್ಟು ದಿನ ನಡೀತದೆ? ಇಲ್ಲಿ ದೀಪುಗೌಡ, ಹರೀಶ್ ಅನ್ನೋ ವ್ಯಕ್ತಿಗಳಿಗೆ ನೀವು ರೌಡಿ ಶೀಟ್ ಓಪನ್ ಮಾಡಿದ್ರೆ ಏನು, ಎಲ್ಲಿದೆ ಇದು ಪ್ರಜಾಪ್ರಭುತ್ವ? ನೀವು ಅವನ ಯಾವ ಮಂತ್ರಿ ಆಡಳಿತ ಇದ್ದ ಎಷ್ಟು ದಿನ ಇರ್ತಾರೆ? ಅಂದರೆ ಪೊಲೀಸರು ಬಿಕಮ್ ಪಾನ್ ಇನ್ ದಿ ಹ್ಯಾಂಡ್ಸ್ ಆಫ್ ಪೊಲಿಟಿಷಿಯನ್. ಕಂಪ್ಯಾರೇಟಿವ್ಲಿ ಈ ಹಿಂದಿನ ಪರಿಸ್ಥಿತಿಗಿಂತ ಹೋಲಿಸಿದ್ರೆ ಈಗಿನ ಪರಿಸ್ಥಿತಿ ಹೆಕ್ಟಿಕ್ ಆಗಿ, ನನಗೆ ಕೆಲವೊಂದಿಷ್ಟು ಘಟನಾವಳಿಗಳು ನಾನು ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದೆ. ಹೋಗಿ ಅರೆಸ್ಟ್ ಮಾಡ್ಕೊಬರೋದು, ಎತ್ತಾಕೊಂಡು ಬರೋದು ಇದು ಅಲ್ಲ. ಈಗ ಮೊನ್ನೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಒಳ್ಳೆ ಮಾತು ಹೇಳಿದ್ರು, ನೀವೆಲ್ಲ ಟೂಲ್ ಆಗಿ ಇರ್ತೀರಾ ಹಿಂದಿನ ಅಧಿಕಾರದಲ್ಲಿ, ಮುಂದೆ ಬಂದವನು ಬಲಿ ಕೊಡ್ತಾನೆ ನಿಮ್ಮನ್ನ ಅಂತ. ನೀವು ಹಿಂದೆ ನೀವು ಪೊಲೀಸ್ ಆಗಿ ನಿಮ್ಮ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಬರಲಿಲ್ಲ. ಯಾರನ್ನೋ ಮೆಚ್ಚಿಸೋಕೆ ಹೋಗಿರ್ತೀರಾ, ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ಹೋಗ್ತೀರಾ, ಮಾಡಬಾರ್ದು ಮಾಡಿರ್ತೀರಾ, ಇನ್ನೊಂದು ಗೌರ್ಮೆಂಟ್ ಬಂದರೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತದೆ. ದಿಸ್ ಇಸ್ ದಿ ಸಿಚುವೇಶನ್ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಮಣ ಹೇಳ್ತಾ ಇದ್ರು, ಪದೇ ಪದೇ ಹೇಳ್ತಾರೆ. ದಟ್ ಈಸ್ ಕರೆಕ್ಟ್. ಅಂದರೆ ಪೊಲೀಸರು ಸೇರದಂತೆ ವ್ಯವಸ್ಥೆ ಒಳಗಡೆ ಯಾರಿದ್ದಾರೆ ಅವ್ರು ಇನ್ಕ್ಲೇನ್ ಆಗಬಾರ್ದು ಇನ್ನೊಂದು ಪಾರ್ಟಿಗೆ. ಪಾರ್ಟಿ ನೋಡಿ, ಈಗ ಸಿದ್ಧ ಅಂತ ಅವ್ರ ಮನೆಗಿರಬೇಕು, ಪೊಲೀಸ್ ಆಫೀಸರ್ ಆದರೆ ಪೊಲೀಸ್ ಆಫೀಸರೇ ಕೆಲಸ ಮಾಡಬೇಕು, ಅವನಿಗೇನಿದೆಯೋ ಅದು ಕೆಲಸ ಮಾಡಬೇಕು. ಯಾವ ಸರ್ಕಾರ ಬರುತ್ತೆ ಹೋಗುತ್ತೆ, ಸರ್ಕಾರ ಮುಖ್ಯ ಅಲ್ಲ ಅವನಿಗೆ. ಆದರೆ ಇವತ್ತಿನ ವ್ಯವಸ್ಥೆ ಹಂಗಿಲ್ಲ, ಐಷಾರಾಮಿ ಜೀವನ ಮಾಡಬೇಕು, ಒಳ್ಳೆ ಪೋಸ್ಟಿಂಗ್ ಬೇಕು, ಒಳ್ಳೆ ಪ್ರಮೋಷನ್ ಬೇಕು, ಇಲ್ಲೇ ಉಪ್ಪಾರ್ಪೇಟೆ ಬೇಕು, ಎ ಸಿ ಪಿ ಬೇಕು ನನಗೆ. ಅದೇನು ಸರ್ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್, ಅಲ್ಲಿ ದುಡ್ಡು ಖನಿಜ ಅದು, ಅಲ್ಲಿ ಬೇಕು. ಮಂತ್ರಿ ಹೇಳ್ದಂಗೆ ಕೇಳಬೇಕು ನಾನು, ಸರ್ಕಾರ ಹೇಳ್ದಂಗೆ ಕೇಳಬೇಕು, ಇಲ್ಲ ಇಲ್ಲಿ ಯಾವುದು ಸಿದ್ಧಾಂತ ಇಟ್ಕೊಂಡಿರೋ ಒಂದು ಸಂಘಟನೆ ಹೇಳ್ದಂಗೆ ಕೇಳಬೇಕು. ಈ ಮೂರರಲ್ಲಿ ಯಾವುದಾದ್ರೂ ಒಂದರಲ್ಲಿ ಅವನು ಸೇರಿರ್ತಾನೆ. ಆಗ ಇಂಥ ಸುಳ್ಳು ಕೇಸು, ಎಂಥ ಸುಳ್ಳು ಕೇಸು, ಪಾಪ ಹರೀಶ್ ಶ್ರೀನಿವಾಸ್ ದೀಪುಗೌಡದ ಮೇಲೆ, ಕನ್ನಡ ಹೋರಾಟಗಾರರ ಮೇಲೆ ಅಟ್ರಾಸಿಟಿ ಕೇಸು, ಸುಳ್ಳು ಅಟ್ರಾಸಿಟಿ ಕೇಸು.